ಕ್ಯಾನ್ಸರ್ ಬಂದಿರೋರು ಮೈಂಡ್ ಅಲ್ಲಿ ನಾನು ನೂರು ವರ್ಷ ಬದುಕಬೇಕು ಅಂತ ಒಂದು ಗಟ್ಸ್ ಬರಬೇಕು ಹೌದು ಆ ಮಂಕಿ ಡಯಟ್ ಅಂತ ಮೇಲೆ ನೀವು ದೇವರ ಸ್ವರೂಪದಲ್ಲಿ ಅವ್ರು ಕೊಟ್ರಿ ಇದು ಪೀನಟ್ ಪೇಸ್ಟ್ ಪೀನಟ್ದು ಪಾರಿಜ್ ಅನ್ಬಹುದು ನೆಲಗಡಲೆ ಪೇಸ್ಟ್ ನೆಲಗಡಲೆ ನೆನೆಸಿದ ನೆಲಗಡಲೆ ಅಥವಾ ಸ್ಪ್ರೌಟ್ ಮಾಡಿದ್ದು ಇದು ಪೇಸ್ಟ್ ಮಿಕ್ಸಿ ಮಾಡ್ಬೇಕು ಮಿಕ್ಸಿ ಮಾಡಿ ನಮಸ್ಕಾರ ವಿಶ್ವ ವೇಳೆ ಡಾಕ್ಟರ್ ಎಸ್ ಎಂ ರಾಜು ಅವರು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳಿದ್ರಿ ರಾಮ ಬಾಣ ಅದು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಹಸಿವು ಆಗದೆ ಇರೋದಕ್ಕೆ ಆರ್ತ ಸರ್ ನಾವು ಬಂದೇ ಬಿಟ್ಟಿದೀವಿ ನೀವೇ ಹೇಳ್ಬೇಕು ನೀವು ಒಂದು ವರ್ಡ್ ಹೇಳಿದ್ರಿ ಸಿ ವಿ ಆಗದೇ ಇರೋದಕ್ಕೆ ಅಂತ ಒಳ್ಳೆಯದು ಆದರೆ ಔಷಧಿ ಮೌಲ್ಯನೂ ಇಂಪಾರ್ಟೆಂಟ್ ಹೌದು ಈಗ ನೋಡಿರಿ ಐ ಶುಡ್ ಬಿ ಇಂಡಿಟೆಡ್ ಟು ಯು ಯಾಕೆ ಅಂತಂದರೆ ಒಂದು ಪ್ರಾಣ ಅವರು ಬಿಜಾಪುರದವರು ಸೆಟ್ಲಿನ್ ಇನ್ ಮೆಲ್ಬೋರ್ನ್ ಮಲ್ಟಿಪಲ್ ಮೈಲೋಮಾ ಮೈಲೋಮಾ ಅಂದರೆ ಸರ್ ಅದು ಒಂಥರ ಬ್ಲಡ್ ಕ್ಯಾನ್ಸರು ಬೋನ್ ಮ್ಯಾರದು ಸೊ ನಾಲ್ಕು ವರ್ಷದಿಂದ ಟ್ರೀಟ್ಮೆಂಟ್ ಇದೆ ಲಾಸ್ಟ್ ಈವನ್ ಅವರ ಬ್ಲಡ್ನ ಯು ಎಸ್ ಕಳಿಸಿ ಅದನ್ನ ಮಾಡಿಫೈ ಮಾಡಿ ಅದನ್ನ ಇಂಡ್ಯೂಸ್ ಮಾಡಿದ್ರು ಸಹ ಆಗ್ಲಿಲ್ಲ ಅಲ್ಟಿಮೇಟ್ಲಿ ಅವರು ಡಯಾಲಿಸಿಸ್ ಕೊಟ್ಟದ್ರು ಡಯಾಲಿಸಿಸ್ ಹೋದಾಗ ಹೆಂಗೋ ಅವರು ಮಿಸ್ಸಸ್ ಮಾಡೋತ್ನಲ್ಲಿ ನಿಮ್ಮದ್ರಲ್ಲಿ ಸಿಕ್ಕಿದೆ ಮಂಕಿ ಡಯಟ್ ಅಂತ ಮಂಕಿ ಡಯಟ್ ನಾವು ಮಾಡಿದ್ವಿ ಆ ಮಂಕಿ ಡಯಟ್ ನೋಡಿದ ತಕ್ಷಣ ನಮ್ಮ ಆಫೀಸ್ಗೆ ಕಾಲ್ ಮಾಡಿದ್ದಾರೆ ಜಸ್ಟ್ ಅದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆ ಒಂದು ಮಂಕಿ ಡೈಟ್ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಇಮ್ಯಾಜಿನ್ ಏ ಒಂದು ವಾರದಲ್ಲಿ ಡಯಾಲಿಸ್ ಆಚೆ ಬಂದರೆ ಒಂದೇ ಸರ್ ಪವಾಡ ವಾರದ ನಾನು ಏನು ಹೇಳ್ತಾ ಇದ್ದೀನಿ ಆಲ್ ಡಾಕ್ಯುಮೆಂಟ್ಸ್ ಒಂದು ತಿಂಗಳಲ್ಲಿ ಆಫೀಸ್ ಹೋಗಿ ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸ್ ಚೇಂಜ್ ಆಗಿದೆ ಇದು ಕೂಡ ಬಹಳ ಹಳೆ ಅದು ಹಾಕಿರೋದು ಮೊನ್ನೆ ಮೊನ್ನೆ ಅವ್ರು ನೋಡಿರೋದು ಮೊನ್ನೆ ಮೊನ್ನೆ ರೀಸೆಂಟ್ ಆಮೇಲೆ ಪುನರ್ಜೀವನ ಕೊಟ್ಟಿರೋದು ನಿಮ್ಮ ಇದು ಯಾವುದು ನಮ್ಮ ವಿಡಿಯೋ ವಿಡಿಯೋ ಅವ್ರಿಗೆ ಅದು ಆವತ್ತು ಆಫೀಸ್ ಹೋದೆ ಇಳಿಯ ಹೊತ್ತಿನಲ್ಲಿ ಜಸ್ಟ್ ಏನೋ ಒಂದು ಟೆನ್ ಡೇಸ್ ಬ್ಯಾಕ್ ಅಂತ ಕಾಣುತ್ತೆ ಇಮಿಡಿಯೇಟ್ಲಿ ಒಬ್ರು ಲೇಡಿ ಬಂದ್ರು ಸ್ಮೈಲ್ ಮಾಡ್ಕೊಂಡು ಕೇಳ್ಕೊತೇವೆ ಸರ್ ನೀವು ರಾಜು ಸರ್ ಅಂತಂದ್ರು ಹೌದಮ್ಮ ಅಂತಂದೆ ಸರ್ ನಾನು ಮೆಲ್ಬೋರ್ನಿಂದ ಬಂದಿರೋದು ನಮ್ಮ ಗಣನಿಗೆ ಮಲ್ಟಿಪಲ್ ಆಯಿತು ಆ ಮಂಕಿ ಡೈಟ್ ಅಂತ ನೋಡಿದ್ದಾದ್ಮೇಲೆ ನೀವು ದೇವರ ಸ್ವರೂಪದಲ್ಲಿ ಅವ್ರಿಗೆ ಕೊಟ್ರಿ ಆ ಒಂದಿಗಳಿಗೆ ತಿಂಗಳ ಶುರುವ ತಕ್ಷಣ ಇಲ್ಲಿ ಅಮ್ಮ ನೋಡಕ್ ಬಂದ್ರೆ ಅವರು ವೈಫ್ ಆಮೇಲೆ ನಾನು ನೋಡ್ಕೊಂಡು ಇನ್ನೂ ಮೂರು ಮೂರ್ನಾಲ್ಕು ತಿಂಗಳು ಮೌಷ್ಟಿ ಒಂದ್ ಹೆಸರ ತಗೊಂಡೋಗೋದಕ್ಕೆ ಆಂಡ್ ಅಂದ್ರೆ ಈ ಅನ್ ಕುಕ್ಡ್ ಡಯಟ್ ಅನ್ನೋದು ಯಾವ ರೀತಿ ಕ್ಯಾನ್ಸರ್ನ ಕ್ಯೂರ್ ಮಾಡುತ್ತೆ ಯಾಕೆಂದರೆ ಕ್ಯೂರ್ ಅನ್ನೋ ಶಬ್ದ ಮ್ಯಾಜಿಕ್ ಅಂಡ್ ರೆಮಿಡೀಸ್ ಆಕ್ಟ್ ಪ್ರಕಾರ ಯಾವುದೇ ಒಂದು ನಾವು ಇನ್ವೆಂಟ್ ಮಾಡಿರೋ ಪ್ರಾಡಕ್ಟ್ ಮೇಲೆ ಆಹಾರದಲ್ಲಿ ಇದು ಆಹಾರದಲ್ಲಿ ಅಷ್ಟು ಔಷಧಿ ವ್ಯಾಲ್ಯೂ ಇದೆ ಆ ಒಂದು ಅನ್ ಕುಕ್ಡ್ ಮಂಕಿ ಡಯಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮ್ ಫುಡ್ ಏನು ಅಂತಂದ್ರೆ ಇದು ಪೀನಟ್ ಪೇಸ್ಟ್ ಪೀನಟ್ ಪಾರಿಜ್ ಅನ್ಬಹುದು ಪೇಸ್ಟ್ ನೆಲಗಡಲೆ ನೆನೆಸಿದ ನೆಲಗಡಲೆ ಅಥವಾ ಸ್ಪ್ರೌಟ್ ಮಾಡಿದ್ದು ಇದು ಪೇಸ್ಟ್ ಯಾಕೆಂದ್ರೆ ಇದು ನಾನು ನನ್ನ ಶರೀರದ ಮೇಲೆ ಮಾಡಿಕೊಂಡೆ ಒಂದು ಟ್ವೆಂಟಿ ಟೂ ಡೇಸ್ ಮಾಡಿದೆ ಆ ಇಪ್ಪತ್ತ್ ಮೂರನೇ ದಿನ ಇಪ್ಪತ್ತೆರಡನೇ ಫೋರ್ಸ್ ಮಾಡಿದಾಗ ಅನ್ನ ಮತ್ತೆ ದಾಲ್ ತಗೊಂಡೆ ಆ ದಾಲ್ ಹೆಂಗನಂದ್ರೆ ನನಗೆ ಉಪ್ಪಿನಕಾಯಿಂಗ ಅನಿಸ್ತು ಅಂದ್ರೆ ಬಾಡಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಉಪ್ಪು ಕಾರಣ ಶರೀರ ಆ ರೀತಿ ಆಗ್ತೈತೆ ಆ ವೇಳೆನಲ್ಲಿ ಯಾವಾಗ ನಾನು ಈ ಪೀನಟ್ ಪೇಸ್ಟ್ ಆಮೇಲೆ ಕೋಕೋನಟ್ ಆಮೇಲೆ ಡ್ರೈ ಫ್ರೂಟ್ ದಟ್ ಪರ್ಟಿಕ್ಯುಲರ್ಲಿ ಇದು ಯಾವುದು ಡೇಟ್ಸು ಆಮೇಲೆ ಬಣ ಬಾಳೆಹಣ್ಣು ಇವು ಮೂರು ತಿಂಗಳಿಲ್ಲ ಅಂದರೆ ಸುಸ್ತು ಹ್ಞೂ ಅಂದರೆ ಶರೀರಕ್ಕೆ ಈ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಮತ್ತು ಡೇಟ್ಸು ಖರ್ಜೂರ ಅದು ಭಾರಿ ಇಂಪಾರ್ಟೆಂಟ್ ಪ್ಲಸ್ ಬಾಳೆಹಣ್ಣು ಬಾಳೆಹಣ್ಣು ಆ ಅದು ಅವು ಬಿಟ್ಟು ನೀವು ಏನು ಸಲ ಸುಸ್ತು ಸುಸ್ತಾಗ್ಬಿಡ್ತೀವಿ ಆಮೇಲೆ ಅಕ್ಸೆ ಮಜ್ಜಿಗೆ ಇಲ್ಲಿದ್ದ ತಗೊಳ್ತಾ ಇದ್ದೆ ಔಟ್ ಸೈಡ್ ಇಲ್ಲ ನಂದು ಏನೋ ಜೋಹನ ಬಡ್ವಿಕ್ ತೀರಿ ಆಮೇಲೆ ನಮ್ಮ ಡಾಕ್ಟರ್ ಇದು ಯಾರು ವಿಜಯಸಂಕೇಶ್ವರ ವಿ ಆರ್ ಎಲ್ ಚೇ ಅವರು ತೀರಿ ಅವ್ರಿಗೆ ಯಾರು ಹಿಡಿದ್ರು ಗೊತ್ತಿಲ್ಲ ಪ್ರೀಬಯೋಟಿಕ್ಸ್ ನಾನು ಏನ್ ಕೊಡ್ತೀನಿ ಅದು ಜನರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರಬೇಕು ಅಂದ್ರೆ ಆಹಾರ ಅನ್ನೋದು ಯಾವ ರೀತಿ ಔಷಧಿಯಾಗಿ ಔಷಧಿಯಾಗಿ ಹಿಂಗಾಗುತ್ತೆ ರೀತಿ ಔಷಧಿ ತರ ಮಾಡಬೇಕು ಅಂದ್ರೆ ಅದೊಂದು ಪದ್ಧತಿ ಇರುತ್ತಲ್ಲ ಸರ್ ಆ ಪದ್ಧತಿ ಇಲ್ಲ ಅಂದ್ರೆ ಔಷಧಿ ಗುಣ ಬರೋದಿಲ್ಲ ಹೌದು ಇದಕ್ಕೆ ನಾವೇನ್ ಮಾಡ್ತೀವಿ ಹುರಿತೀವಿ ಬ್ಯೂಟಿಫುಲ್ ಆಗಿ ಎಲ್ಲ ಚಟ್ನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನ ಇದು ಏನೋ ಗಾರ್ನಿಶ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಚಟ್ನಿ ಪಡ ಮಾಡ್ತೀವಿ ಏನೋ ಸ್ವಲ್ಪ ಮೆಡಿಸಿನ್ ವ್ಯಾಲ್ಯೂ ಸಿಗ್ಬೋದು ಬಟ್ ರಿಯಲ್ ಮೆಡಿಸಿನ್ ವ್ಯಾಲ್ಯೂ ಸಿಗ್ಬೇಕಂದ್ರೆ ಅದನ್ನು ಮಾಡೋ ಪ್ರಕ್ರಿಯೆ ಏನು ಬೀಜನ ಉರಿಬಾರ್ದು ಪೌಡರ್ ಇಡಬಾರ್ದು ಮಾಡಿದಾದ್ಮೇಲೆ ಅದನ್ನ ಹೊಸದಲ್ಲಿ ಬ್ಲೆಂಡ್ ಮಾಡಬೇಕು ಆಯಿಲ್ ನ ವಾಟರ್ ರೀತಿ ಕನ್ವರ್ಟ್ ಮಾಡಬೇಕು ಆ ಕನ್ಸ್ಯೂಮ್ ಅಂದರೆ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಸಿಗುತ್ತೆ ಈಗೆಲ್ಲರೂ ತುಂಬಾ ದಪ್ಪ ಇರ್ತಾರೆ ಹೌದು ಆಮೇಲೆ ಅವ್ರಿಗೆ ಹಸಿ ಬಂದ್ರೆ ಇರ್ತಾರೆ ಬರಿ ತಿಂತಾ ಇರ್ತಾರೆ ಹೌದು ಅವರು ಸಹ ಅದನ್ನು ಯೂಸ್ ಮಾಡ್ಬೋದು ಅದು ಅಟ್ಲೀಸ್ಟ್ ಒಂದೊಂದು ಟೈಮ್ ನೂರು ಕಿಲೋ ಮೇಲೆ ಇರೋರು ಪ್ರತಿ ತಿಂಗಳನ್ನು ನಾನು ಹೇಳೋ ಡಯಟ್ ಪ್ರೋಟೋಕಾಲಲ್ಲಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಮಿನಿಮಮ್ ಮೂರು ಕಿಲೋ ಇಂದ ಎಂಟು ಕಿಲೋ ಕಡಿಮೆ ಆಗ್ತಾರೆ ಆಮೇಲೆ ಬಿಗ್ಗೆಸ್ಟ್ ಏನು ಅಡ್ವಾಂಟೇಜ್ ಅಂದರೆ ಹಸಿವಾಗಲ್ಲ ನೋಡಿ ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ರು ಆರು ಗಂಟೆ ಹಸಿವಾಗಲ್ಲ ಮಧ್ಯಾಹ್ನ ತಿಂದರೂ ಆರು ಗಂಟೆ ಹಸಿವಾಗಲ್ಲ ಸಂಜೆ ತಿಂದರೂ ಆರು ಗಂಟೆ ಹಸಿವಾಗಲ್ಲ ಈಗ ತಿಂದ ತಕ್ಷಣ ನೀವೇ ಒಂಥರಾ ಇದು ಬರ್ತದಲ್ಲ ಹೌದು ಒತ್ತು ಒತ್ತು ಒಂಥರಾ ಮಲ್ಗ್ಬೇಕು ಅನ್ಸೋದು ಹೌದು ನಾವೇನು ಆಗೋಲ್ಲ ಆ್ಯಕ್ಟಿವ್ ಆಗಿರ್ತಾರೆ ಕರೆಕ್ಟ್ ಆಮೇಲೆ ಇಟ್ಸ್ ಹಾವಿಂಗ್ ಇನೋ ಆಲ್ ನ್ಯೂಟ್ರಿಕ್ಟಿವ್ ವ್ಯಾಲ್ಯೂಸ್ ಕರೆಕ್ಟ್ ಸೆಕೆಂಡ್ಲಿ ಮೆಡಿಸಿನ್ ವ್ಯಾಲ್ಯೂ ಆಲ್ಸೋ ಆಟೋಮೆಟಿಕ್ಲಿ ಹಾಗಾದ್ರೆ ಯುವತ್ತಿನ ಜೆಪ್ ಸೋಡಲ್ಲಿ ಓಕೆ ನೆಲಗಡ್ಲೆ ಪೇಸ್ಟ್ ಎಸ್ ಸರ್ ನೆಲಗಡಲೆ ಪೇಸ್ಟು ಆ ಇದು ನೋಡಿ ನೆಲಗಡಲೆ ಇದು ನೆನೆಸಿದ್ದು ಇದು ರಾತ್ರಿ ಹಾಕ್ಬಿಟ್ರೆ ಹ್ಮ್ ಬೆಳಗ್ಗೆ ನಂದಿರ್ತೈತೆ ಅದನ್ನು ಇಪ್ಪತ್ನಾಲ್ಕು ಗಂಟೆ ಮಾಡಿ ಇದು ಮಾಡಿದ್ರೆ ಸ್ಪೋರ್ಟು ಆಗ್ತೈತೆ ಕರೆಕ್ಟು ಅದನ್ನು ಮಾಡಿದ ತಕ್ಷಣ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು ಅದು ಏನು ಒಂದು ಸರಿ ಮಾಡಿದ್ರೆ ಒಂದು ವಾರಕ್ಕಷ್ಟೇ ಕ್ವಾಂಟಿಟಿ ಅಷ್ಟು ಮಾಡ್ಕೊಬೇಕು ಇಲ್ಲಾಂದರೆ ಮತ್ತೆ ಬೂಸ್ಟ್ ಶುರುವಾಗುತ್ತೆ ಫ್ರಿಜ್ಜಲ್ಲಿ ಆಮೇಲೆ ಇದು ಡೇಟ್ಸು ಖರ್ಜೂರ ಖರ್ಜೂರ ಆಮೇಲೆ ಇದು ಬಾಳೆಹಣ್ಣು ಇದನ್ನು ರೇಷಿಯೋ ಏನು ಅಂತಂದರೆ ಒಂದು ಪೋರ್ಷನ್ ಅಂದರೆ ಒಂದು ಹೊತ್ತಿಗೆ ಒಬ್ಬರಿಗೆ ನೋಡಿ ಇದು ಮೂರು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಂದರೆ ಇದು ಏನು ಹದಿನೈದು ಗ್ರಾಮ್ ಎರಡು ಟೇಬಲ್ ಸ್ಪೂನು ಮೂರು ಟೇಬಲ್ ಸ್ಪೂನು ಇದ್ರ ಜೊತೆ ರುಚಿಗೆ ಆಮೇಲೆ ತಾಕತ್ ಬರೋದಕ್ಕೆ ಡೇಟ್ಸು ಒಂದು ಅಥವಾ ಎರಡು ಅಥವಾ ಮೂರು ನಾಲ್ಕು ಟೇಸ್ಟ್ ಕರೆ ನಾಲ್ಕು ಆಮೇಲೆ ಇದು ಬಾಳೆಹಣ್ಣು ಹ್ಞೂ ಬಾಳೆಹಣ್ಣು ಒಂದು ಮೂರು ಬಾಳೆಹಣ್ಣು ಅಷ್ಟೇ ಇದನ್ನು ಸಿಂಪಲ್ ಪೇಸ್ಟ್ ಮಾಡೋದು ಅದು ಅದಕ್ಕೇನಾದರೂ ಟ್ವಿಸ್ಟ್ ಮಾಡ್ಕೊಬೋದು ಪ್ಯೂರ್ ಅನಿಮಿತ್ರ ಪ್ಯೂರ್ ಅನಿನೂ ಇದು ಮಾಡಿ ಮಿಕ್ಸ್ ಮಾಡ್ಕೊಬೋದು ನಾನು ಇದು ಮಾಡಿ ತೋರಿಸ್ತಿರೋದು ಬೇಸಿಕಲಿ ಎಲ್ತಿ ಫುಡ್ಡು ಎಲ್ತಿ ಫುಡ್ ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಸ್ವೀಟ್ಸ್ ಮನ ಓ ಅವರು ತಗೊಳ್ಬಾರ್ದು ಅದು ಅಸಿಡಿಕ್ ನೇಚರ್ ಆಗುತ್ತೆ ಬಾಡಿ ಆಲ್ಕಲೈನ್ ನೇಚರ್ ಇಟ್ಕೊಳ್ಬೇಕು ಅಂತಂದರೆ ಇದು ನ್ಯಾಚುರಲ್ಸ್ ವರ್ಜಾ ಸ್ವೀಟು ಬೆಲ್ಲ ಅದು ಅದು ವರ್ಜಾ ಅದು ತಗೊಳ್ಳೇಬಾರ್ದು ಹ್ಞೂ ಕ್ಯಾನ್ಸರ್ ಬಂದಿರೋರು ಮೈಂಡಲ್ಲಿ ಅಂದ್ಕೊಳ್ಬೇಕು ನಾನು ನೂರು ವರ್ಷ ಬದುಕಬೇಕು ಅಂತ ಒಂದು ಗಟ್ಸ್ ಬರಬೇಕು ಹೌದು ನಾನು ಹೇಳೋದೇನಂತಂದ್ರೆ ಬದುಕಬೇಕು ಅನ್ನೋದೊಂದು ಛಲ ಇರಬೇಕು ಚಾಲೆಂಜ್ ಇರಬೇಕು ಎರಡನೇದು ಇದನ್ನು ಖುಷಿಯ ತಿನ್ಬೇಕು ಆಮೇಲೆ ಮೂರೇ ದಿನ ಕ್ರೇವಿಂಗು ಮೂರು ದಿನ ಆದ ತಕ್ಷಣ ಬಾಡಿ ಹಿಂಗೆ ಚೇಂಜ್ ಆಗುತ್ತೆ ಅಂತಂದ್ರೆ ಅವಾಗ ಕ್ರೇವಿಂಗ್ ಬರೋದಿಲ್ಲ ಸೊ ಆದ್ರಿಂದ ಐದು ಆಮೇಲೆ ಸಲಾಡ್ಸ್ ಸೂಪರ್ ಸಲಾಡ್ಸ್ ಅಂತೆ ಅದು ಇದು ನಾನು ಏನೇ ಡಿಫೈನ್ ಮಾಡಿದ್ದೀನಿ ಅವೆಲ್ಲ ಯೂಸ್ ಮಾಡ್ತು ಅಂತಂದ್ರೆ ಫ್ರೆಶ್ ಆಗಿರ್ತಾರೆ ಮತ್ತು ಇಂಪಾರ್ಟೆಂಟ್ ಏನು ಗೊತ್ತಾ ನಾವು ಮನುಷ್ಯರು ಇದರಿಂದ ಆರೋಗ್ಯಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಅನ್ನೋದು ತಲೆನಲ್ಲಿ ಹೋದಾಗೇನೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಆದ್ರಿಂದ ನಾನು ಹೇಳೋದೇನೆಂದರೆ ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಮತ್ತು ಕ್ಯಾನ್ಸರಿಂದ ಮುಕ್ತಿಯಾಗಿ ಮತ್ತೇನು ಹೆಲ್ತಿಯಾಗಿರ್ಬೇಕು ಅಂತ ಅವರಿಗೆ ಒಂದು ಸ್ವಲ್ಪನೇ ಕುಕ್ಡ್ ಫುಡ್ ತಿಂದು ರಿಮೈನಿಂಗ್ ಅನ್ ಇರೋದಕ್ಕೆ ಮೂರನೇ ಕ್ಯಾಟಗರಿ ಬಾಡಿನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡು ಯಾವುದೇ ಒಂದು ರೋಗ ಬರದಂಗೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇವೆಲ್ಲ ನಾವು ಸೂಪರ್ ಫುಡ್ಸ್ ಅಂತ ನಾನು ಹೇಳ್ತೀನಿ ಇನ್ನೊಂದೇನಂದ್ರೆ ಒಬೆಸಿಟಿ ಹಾ ಒಬೆಸಿಟಿ ಅಂತ ನಾ ಹಂತ ಇಂಕ ಬಲ್ ಅಷ್ಟು ಫಾಸ್ಟ್ ಆಗಿ ಇದಾಗುತ್ತೆ ಸರ್ ಮಾಡ್ಬಿಡೋಣ ಸರ್ ಪೇಸ್ಟ್ ಓಕೆ ಯಸ್ ಥ್ಯಾಂಕ್ ಯು ಇದನ್ನ ಮಿಕ್ಸಿ ಮಾಡಬೇಕಲ್ಲ ಸರ್ ಹಾ ಇದನ್ನ ಮಿಕ್ಸಿ ಆಗಬೇಕು ಮಿಕ್ಸಿನಲ್ಲಿ ಹಾಕ್ಕೊಂಡು ಇದು ಮಾಡ್ತೀವಿ ನೋಡಿ ಯಾವ ರೀತಿ ಇದೆ ಇಷ್ಟು ಪೇಸ್ಟ್ ಮಾಡ್ಕೋಬೇಕಾ ಸರ್ ಅದು ಹಾ ಇದು ಹಾಕ್ಬೇಕು ಇದು ಒಂದು ಪೋರ್ಷನ್ ಇದು ಒಂದು ಪೋರ್ಷನ್ ಸೊ ಒಂದು ಪೋರ್ಷನ್ ಹಾ ಇಷ್ಟ ಬರಬೇಕು ಸೊ ಇದ್ರಲ್ಲಿ ಹಾಕೊಳ್ಳಿ ಹಾಕೊಳ್ಳಿ ಈ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಮಾಡಿದ್ರು ಆಯ್ತು ಆಯ್ತು ಸ್ವಲ್ಪ ನೀರು ಹಾಕಿದೆ ಸೊ ದಟ್ ವೇಸ್ಟ್ ಆಗಬಾರ್ದು ನೋಡಿ ಈಗೆಲ್ಲ ಇದು ಇದಿದೆ ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ ಇದನ್ನ ಸೊ ನಾವೆಲ್ಲಾನು ಟೇಸ್ಟ್ ಮಾಡೋಣಂತೆ ಅಂತೆ ಬ್ಯೂಟಿಫುಲ್ ಆಗಿದೆ ಅದು ಅದೇ ಎಸ್ಪೆಷಲಿ ಡೇಟ್ಸು ಬ್ಯೂಟಿಫುಲ್ ರುಚಿಯಾಗಿದೆ ಬಾಳೆಹಣ್ಣು ಬಾಳೆಹಣ್ಣಿದೆ ಸೊ ಈ ಥರದ್ದೊಂದು ಪೇಸ್ಟ್ ಮಾಡ್ಕೊಂಡ್ರೆ ಹ್ಞೂ ಆಗಲಿ ಕ್ಯಾನ್ಸರ್ ಪೇಶೆಂಟ್ಸ್ ಆಗಲಿ ಒಳ್ಳೆ ಆಹಾರ ಎಸ್ ಔಷಲಿ ಕ್ಯಾನ್ಸರ್ ಇರೋ ಪೇಶೆಂಟ್ಸ್ಗೆ ಇದು ಮಹಾಮೃತ ಒಬರ್ಸಿಟಿ ಅವ್ರಿಗೂ ಮಹಾಮೃತ ಅಂದ್ರೆ ಯಾರಿಗೆ ಹಸಿವು ಹಸಿವು ಅಂತ ದಪ್ಪ ಹಾಕ್ತಾರಲ್ಲ ಅವ್ರಿಗಂತೂ ಇನ್ನೂ ಇದು ಆಮೇಲೆ ಬಾಡಿ ಫಿಟ್ ಅಂತ ಹಸಿವಂತೂ ಆಗಲ್ಲ ಸೊ ಅಂತ ಒಂದು ನೀವು ಒಂದು ಸೂತ್ರ ತೋರಿಸಿದ್ರಿ ಇವತ್ತು ರೆಸಿಪಿ ರೆಸಿಪಿ ಸೂತ್ರ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ